गाइस वेलकम टू माय यूट्यूब चैनल। सो इवत्तिन ओंदु वीडियो दल्ली निम्म वीडियो ना सर्च लिस्ट नल्ली टॉप अल्ली बरो हागे माडोदु हेगे अंत हेळ्कोड्तीनि। सो नीवु सर्च माडिरुत्तीरा हौ टु सेट यूट्यूब चैनल लेऔट इन कन्नड अंत, नन्न चैनल बंदिरुत्ते फर्स्ट आद्रु बंदिरुत्ते लिस्ट आगि। सो नेक्स्ट बंदुबिट्टु बैकग्राउंड कलर अंत केळगिरुत्ते, याकंद्रे तुंबा जन कॉम्पिटिटर्स इद्दल्ली नम्म ओंदु चैनल मेल बरोदु तुंबा कष्ट। अदरल्ली ननगे सब्सक्राइबर्स नु अष्टु हेळ्कोण अष्टिल्ल, गोत्तायतल्ल इदु फर्स्ट पॉइंट। ऑडियंस इरबेकु मत्ते एक्टिविटीज बर्तिरबेकु। इवग 30 जन वीडियो नोडिदारे अन्कोळ्ळि, डिस्लाइक्स आद्रू आगलि लाइक्स आद्रू आगलि कमेंट्स आद्रू आगलि, सो अवर एक्टिविटी तुंबा अब्सर्व माडुत्ते फ्रेंड्स यूट्यूब। ओट्नल्लि बैड कमेंट्स आर गुड कमेंट्स, सो कमेंट्स आद्रू माडलि डिस्लाइक्स आद्रू माडलि परवागिल्ल, याकंद्रे यूट्यूब नल्लि डिस्लाइक्स मैटर आगोल्ल, अदोंदु तलेयल्लि इरलि। तुळितिदारे अंद्रे अदु सहज गुण प्रकृतियल्लि ಅಂತ ಜನ ಇರ್ತಾರೆ। ಸೋ ಏನು ಮಾಡಕಾಗಲ್ಲ, ಬರಲಿ ಡಿಸ್ಲೈಕ್ಸ್ ಬರಲಿ, ಸೋ ಒಟ್ಟಿನಲ್ಲಿ ಆಕ್ಟಿವಿಟೀಸ್ ಇರಬೇಕು ಮೊದಲೇ ಪಾಯಿಂಟ್। ಇನ್ನೊಂದು ಏನಂದ್ರೆ ಎಲ್ಲರೂ ಹೇಳ್ತಾರೆ ಟೈಟಲ್ಸ್ ಡಿಸ್ಕ್ರಿಪ್ಷನ್ ಟ್ಯಾಗ್ಸ್ ಹ್ಯಾಶ್ಟ್ಯಾಗ್ಸ್ ಇದು ನಾರ್ಮಲ್ ಆಗಿ ಎಲ್ಲರೂ ಹಾಕ್ತಾರೆ, ಸೋ ಇದರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ। ನಿಮಗೆ ಏನಾದರೂ ಅದು ಹಾಕಕ್ಕೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತೀನಿ, ಹ್ಯಾಶ್ಟ್ಯಾಗ್ಸ್ ಹಾಕೋ ವಿಡಿಯೋ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್। ನಿಮಗೆ ಒಂದು ಯೂಟ್ಯೂಬರ್ಸ್ ಕಿಟ್ಟೆ ಕೊಟ್ಟ ತರ ಕೊಟ್ಟಿದ್ದೀನಿ ನಾನು ಇವಾಗ, ಗೊತ್ತಾಯ್ತಲ್ಲ। सो हेळ्तीनि टॉप अल्ली बरोदु हेगे अंत, फर्स्ट ने पॉइंट इदागित्तु। सेकंड ने पॉइंट बंदुबिट्टु नीवु कॉम्पिटिशन एल्ली कम्मि इरुत्ते अल्लिनु हुडुकोबेकु। कॉम्पिटिशन जग्गि इद्र बिट्बिडि, सुम्मने सीरियस आगि हेळ्तीनि बिट्बिडि। याके गोत्ता, इवाग ओंदु क्यूब तगोळ्ळि रूबिक्स क्यूब, ओके, अदरल्लि 1000 जन माडिद्रे आ कॉन्सेप्ट नल्लि यार वीडियो अंत टॉप नल्लि इडबेकु यूट्यूब, स्वल्प योचने माडि हौदल्ल। कॉम्पिटिशन इद्दल्लि बेळिबेकु निज, बट स्वल्प चांसस् दोड्ड यूट्यूबर्स माडिद्रे ओके अवर आडियंस इर्तारे, सो इंटराक्टिव कंटेंट्स तुम्बाने इर्तवे, सो अवरु माड्तारे बिडी रैंकिंग बरुत्ते। सो नमगे आडियंसनु इल्ल व्यूसनु चेन्नागि होगल्ल, माडिद्रे एल्लिंद ओड्तवे, सो यूनिक कंटेंट न हुडुकि, गोत्तायतल्ल। यूनिक कंटेंट हुडुकि अदरल्लि एनादरु इडि कमेंट माडि फ्रेंड्स, ई तर हेळि ओंदेनादरु इडि, गोत्तायतल्ल। ಈ ತರ ಮಾಡಿದ್ರೆ ಸ್ವಲ್ಪ ಆಡಿಯನ್ಸ್ ರಿಯಾಕ್ಷನ್ ಮೀನ್ಸ್ ಹೇಳಿದ್ನ ಲೈಕ್ಸ್ ಡಿಸ್ಲೈಕ್ಸ್ ಕಮೆಂಟ್ಸ್ ಅದನ್ನ ಮಾಡಿದ್ರೆ ಓ ಈತ ಒಂದು ಚಾನೆಲ್ ನಲ್ಲಿ ವ್ಯೂಸ್ ಕಡಿಮೆ ಬಂದ್ರೂನು ಇಂಟರ್ಆಕ್ಟಿವ್ ಮಾಡ್ತಿದ್ದಾರೆ ಇವನು, ಸಬ್ಸ್ಕ್ರೈಬರ್ಸ್ ಇತ್ರ ಇವನು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾನೆ ಅಂತ ಯೂಟ್ಯೂಬ್ ಹತ್ರ ಯೂಟ್ಯೂಬ್ ಮಷಿನ್ ಲರ್ನಿಂಗ್ಸ್ ಇರ್ತಾವಲ್ಲ ಅಲ್ಲಿ ರೀಚ್ ಆಗುತ್ತೆ, ಸೋ ಯೂಟ್ಯೂಬ್ ಏ ಸಜೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲಿಂದ, ಗೊತ್ತಾಯ್ತಲ್ಲ। ಇನ್ನೊಂದು ಏನಂದ್ರೆ ಥಂಬ್ನೇಲ್ ನ ಫುಲ್ ಅಟ್ರಾಕ್ಟಿವ್ ಆಗಿಡಿ, ತಮ್ನೇ ನೋಡಿದ ತಕ್ಷಣನೇ ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು, ಆ ತರ ಹೇಳಬೇಕು ತಮ್ನೇಲ್ನ ಫುಲ್ ಅಟ್ರಾಕ್ಟಿವ್। ಯೂಟ್ಯೂಬ್ ಸಜೆಸ್ಟೆಡ್ ಮಾಡುತ್ತಲ್ಲ ಹೋಮ್ ಪೇಜ್ ನಲ್ಲಿ, ಆ ಹೋಮ್ ಪೇಜ್ ನಲ್ಲಿ ಮಾಡಿದಾಗ ಯಾರ್ಯಾರಿಗೆ ಹೋಮ್ ಪೇಜ್ ನಲ್ಲಿ ಮಾಡಿದೆ ಅವರೆಲ್ಲ ಕ್ಲಿಕ್ ಮಾಡಬೇಕು, ಲಿಂಕ್ ಥ್ರೋ ಕ್ಲಿಕ್ ಅಂತ ಹೇಳ್ತಾರೆ ಅದಕ್ಕೆ, ಗೊತ್ತಾಯ್ತಲ್ಲ। ನೋಡಿದ್ರಲ್ಲೇ ಕ್ಲಿಕ್ ಮಾಡಬೇಕು, ಆ ತರ ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅವಾಗ ನೋಡಿ ನಿಮ್ಮ ವಿಡಿಯೋ ಯಾಕೆ ವೈರಲ್ ಆಗಲ್ಲ। ಇವಾಗ ನಂದು ಆಗ್ತಾ ಇಲ್ಲ, ಮೀನ್ಸ್ ನಮ್ದೆಲ್ಲ ಕಂಟೆಂಟ್ ಚೆನ್ನಾಗಿದೆ, ವಿಡಿಯೋ ನೋಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇಲ್ಲ। ಕನ್ನಡದಲ್ಲಿ ಸಪೋರ್ಟ್ ಮಾಡ್ತಾರೆ, ಹೇಳ್ತಿದ್ದೀನಲ್ಲ ಮಾಡ್ತಾರೆ, ಕನ್ನಡದಲ್ಲಿ ಟ್ಯಾಲೆಂಟ್ಸ್ ನ ಹುಡುಕೋದು ತಡ ಆಗಬಹುದು, ಬಟ್ ಆ ಗೌರವ ತೋರಿಸಲ್ಲ, ಅರ್ಥ ಆಯ್ತಲ್ಲ ಮೀನಿಂಗ್। ಈಗಂತ ನಂಬಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಡೈಲಿ, ಸೋ ಇದಾಗಿತ್ತು ನಿಮ್ಮ ವಿಡಿಯೋನ ಟಾಪ್ ತರಬೇಕಂತ ಸೀಕ್ರೆಟ್ಸ್ ಗಳು। ಇನ್ನೊಂದು ಏನಂದ್ರೆ ಕಂಟೆಂಟ್ ನ ಸ್ವಲ್ಪ ತಲೆ ಓಡಿಸಿ ಹುಡುಕಿ, ಹೇಳ್ತಿದ್ದೀನಲ್ಲ ಸುಮ್ಮನೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಮಾಡಿ ಮಾಡಿದ್ರೆ ಸರ್ಚ್ ಲಿಸ್ಟ್ ನಲ್ಲಿ ಖಂಡಿತವಾಗ್ಲೂ ಬರೋದಿಲ್ಲ, ನಿಮ್ ತಲೆ ಓಡಿಸಿ ಯೂನಿಕ್ ಆಗಿರ್ಲಿ। ಇವಾಗ ಎಕ್ಸಾಂಪಲ್ ಕೊಡ್ತೀನಿ, ಅದೇ ಕ್ಯೂಬಿಂಗ್ ಕೊಟ್ಟೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ಟ್ ನಲ್ಲಿ ನಿಮ್ ವಿಡಿಯೋನು ಬರೋದಿಲ್ಲ, ಹೇಳ್ತಾ ಇದ್ದೀನಿ। ಕಾಂಪಿಟೇಷನ್ ಕಮ್ಮಿ ಇರೋ ಫೀಲ್ಡ್ ನ ನೋಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ರೀಚ್ ನೋಡ್ಕೊಳ್ಳಿ, ನೀವು ಒಂದು ಕಂಟೆಂಟ್ ನ ಹುಡುಕ್ತಿದ್ದೀರ ಅಂದ್ರೆ ಅವ್ರ ಮ್ಯಾಕ್ಸಿಮಮ್ ವ್ಯೂಸ್ ಎಷ್ಟು ಬಂದಿದೆ ಅದರಲ್ಲಿ ನಿಮ್ಗೆ ವಿಡಿಯೋಸ್ ಬರ್ತಾವೆ। ಎಲ್ಲಿ ಕಾಂಪಿಟೇಷನ್ ಇರಲ್ಲ ಅಲ್ಲಿ ನಿಮ್ ವಿಡಿಯೋ ಟಾಪ್ ನಲ್ಲಿ ಇರುತ್ತೆ, ಅರ್ಥ ಆಯ್ತಲ್ಲ। ಲೇಔಟ್ ನ ಹೇಗೆ ಹಾಕೋದು ಅಂತ ಯಾರು ಹೇಳಿಲ್ಲ ಕನ್ನಡ ಯೂಟ್ಯೂಬರ್ಸ್ ನಲ್ಲಿ, ಅದು ಫಸ್ಟ್ ವಿಡಿಯೋ ನಂದೇ, ಯಾಕೆ ಹೇಳಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ। ಅದು ಸಿಂಪಲ್, ಬಟ್ ಯಾರಿಗೂ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನನಗೂ ಗೊತ್ತಿದ್ದಿಲ್ಲ, ಬೇರೆ ಲ್ಯಾಂಗ್ವೇಜ್ ನೋರ್ ವಿಡಿಯೋ ನೋಡಿ ನಾನು ಮಾಡ್ಕೊಂಡಿದ್ದೀನಿ ತಿಳ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ ಹೇಗೆ ಅಂತ। ಅದು ಎಲ್ಲರೂ ಸಿಂಪಲ್ ಆ ಅನ್ಕೊಂಡ್ಬಿಟ್ಟಿದ್ದಾರೆ, ಕ್ರೋಮ್ ಬ್ರೌಸರ್ ನಲ್ಲಿ ಹೋಗಿ ಆದ್ರೆ ಬರುತ್ತೆ ಬ್ರೋ ಇದೆಲ್ಲ ಸಣ್ಣ ಹುಡುಗರು ಹೇಳ್ತಾರೆ ಅಂತ, ಸೊ ಬ್ರೋ ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ನಾನು ಒಂದು 100 ರೀಚ್ ಆಗೋ ತನಕ ಕ್ರೋಮ್ ಬ್ರೌಸರ್ ನಲ್ಲಿ ನನಗೆ ಗೊತ್ತೇ ಇಲ್ಲ ಯೂಟ್ಯೂಬ್ ಈ ತರ ಮಾಡಬೇಕು ಅಂತ, ಡೆಸ್ಕ್ಟಾಪ್ ವ್ಯೂ ನನಗೆ ಗೊತ್ತೇ ಇಲ್ಲ, ಕನ್ನಡದಲ್ಲಿ ಯಾರು ಹೇಳಿಲ್ಲ ಈ ತರ ಆಗ್ತಾ ಇರುತ್ತೆ। ಸೊ ಕನ್ನಡದಲ್ಲಿ ಇರತಕ್ಕಂತಹ
ಕಂಟೆಂಟ್ ನ ಹುಡುಕಿ ಮಾಡೋದು ನಮ್ಮ ಡ್ಯೂಟಿ ಆಗಿರುತ್ತೆ. ಸೊ ಅದನ್ನ ನೋಡಿ ಸಪೋರ್ಟ್ ಮಾಡೋದು ನಿಮ್ಮ ಡ್ಯೂಟಿ ಆಗಿರುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್.